ಕನ್ನಡ ನಟಿ ಪವಿತ್ರ ಲೋಕೇಶ್ ಹಾಗೂ ತೆಲುಗು ನಟ ನರೇಶ್ ಮದುವೆ ಆಗಲಿದ್ದಾರೆ ಎಂಬ ಕುಸು ಕುಸು ತಡ ಆತ ನರೇಶ್ ಅವರು ತಮ್ಮ ಮೂರನೇ ಪತ್ತಿಗೆ ಡಿವೋರ್ಸ್ ನೋಟಿಸ್ ಕಳುಹಿಸಿದ್ದಾರೆ ಆತ ಸುಚೀಂದ್ರ ಪ್ರಸಾದ್ ಅವರು ನನ್ನನ್ನು ಮದುವೆ ಆಗಿಲ್ಲ ನಾವಿಬ್ಬರು ಹನ್ನೊಂದು ವರ್ಷ ಜೊತೆಗಿದ್ವಿ ಎಂದು ಪವಿತ್ರ ಲೋಕೇಶ್ ಹೇಳಿದ್ದಾರೆ ಇದೀಗ ಇದೇ ವಿವಾದದ ಬಗ್ಗೆ ಸುಚೀಂದ್ರ ಪ್ರಸಾದ್ ಪ್ರತಿಕ್ರಿಯೆ ನೀಡಿದ್ದಾರೆ ಸುಚೀಂದ್ರ ಪ್ರಸಾದ್ ರವರು ಪವಿತ್ರರ ಒಟ್ಟಿಗೆ ನನ್ನದು ಪಾಣಿಗ್ರಹಣ ಕೈ ಹಿಡಿದು ನಡೆಯುತ್ತೇನೆ ನಡೆಸುತ್ತೇನೆ ಎಂದು ನಾನು ಒಪ್ಪಿಕೊಂಡಿದ್ದೆ ಹೀಗಾಗಿ ಕೈ ಹಿಡಿದದ್ದನ್ನ ಪಾಲಿಸೋದೇ ನನ್ನ ಧರ್ಮ ಅಂತ ಯೋಚನೆ ಮಾಡ್ತಿದ್ದೇನೆ ಅವರು ಎಂತಹುದ್ದೆ ತೀರ್ಮಾನ ಯಾವುದೇ ಸಂದರ್ಭದಲ್ಲಿ ಅವರ ಸೌಕರ್ಯ ಇದೆ ಅಂತ ಹೇಳುತ್ತಾರೋ ಅದಕ್ಕೆ ನನ್ನ ಬದ್ಧತೆ ಇದೆ ಅದು ನನ್ನ ಕರ್ತವ್ಯ ಎಂತಹ ಸ್ಥಿತಿಯಲ್ಲೂ ನಾನು ಅವರ ಜೊತೆಗೆ ಇರಬೇಕು ಅನ್ನೋದು ನನ್ನ ಧರ್ಮ ಅದನ್ನ ನಾನು ಪಾಲಿಸುತ್ತೇನೆ ಆದರೆ ನಮ್ಮ ಮಕ್ಕಳ ಪರಿಸ್ಥಿತಿ ನಡೆಸಿಕೊಂಡ್ರೆ ನಿಜಕ್ಕೂ ಕಣ್ಣೀರು ಬರುತ್ತೆ ಎಂದಿದ್ದಾರೆ ಸದ್ಯ ಸುಜೇಂದ್ರ ಪ್ರಸಾದ್ ನಟಿ ಪವಿತ್ರ ಲೋಕೇಶ್ ದಂಪತಿಗೆ ಎರಡು ಗಂಡು ಮಕ್ಕಳಿದ್ದು ಮೊದಲಿನ ಮಗನಿಗೆ ಹನ್ನೊಂದು ಮತ್ತೊಬ್ಬನಿಗೆ ಏಳು ವರ್ಷ ಸದ್ಯ ಮೈಸೂರಿನಲ್ಲಿ ಶಿಕ್ಷಣ ಪಡೆಯುತ್ತಿದ್ದಾರೆ ವಿವಾದದಲ್ಲಿರುವ ತೆಲುಗು ನಟ ನರೇಶ್ಗೂ ಕೂಡ ಒಂದು ಗಂಡು ಹಾಗೂ ಹೆಣ್ಣು ಮಕ್ಕಳಿದ್ದಾರೆ ನನಗೆ ಸುಚೇಂದ್ರ ಪ್ರಸಾದ್ ಜೊತೆ ಮದುವೆಯೇ ಆಗಿಲ್ಲ ಮದುವೆ ಆಗದಿದ್ದರೆ ನಾನು ಯಾಕೆ ಡೈವೋರ್ಸ್ ಕೊಡಬೇಕು ಎಂದು ಪವಿತ್ರ ಲೋಕೇಶ್ ಹೇಳಿಕೆ ನೀಡಿರುವ ವಿಚಾರ ನಿಮಗೆಲ್ಲ ಗೊತ್ತಿದೆ ನಾನು ಸುಚೇಂದ್ರ ಪ್ರಸಾದ್ ಬೇರೆ ಆಗಿ ಆರು ವರ್ಷ ಆಯಿತು ಎರಡು ಸಾವಿರದ ಹದಿನೇಳರಿಂದ ನಾನು ಅವರ ಜೊತೆಗಿಲ್ಲ ಎಂದಿದ್ದಾರೆ ಮದುವೆನೇ ಆಗಿಲ್ಲ ಎಂದು ಹೇಳುತ್ತಿರುವ ಪವಿತ್ರ ಲೋಕೇಶ್ ಅವರು ಮಕ್ಕಳನ್ನು ತನ್ನದಿಂದ ಒಪ್ಪಿಕೊಳ್ಳೋದಿಲ್ಲ ಎನ್ನುವ ಮಾತು ಕೇಳಿ ಬರ್ತಾ ಇದೆ ಇದರ ಮಧ್ಯೆ ಮದುವೆ ಆಗದೆ ಎರಡು ಗಂಡು ಮಕ್ಕಳು ಹೇಗಾಯಿತು ಎಂದು ನೆಟ್ಟಿಗರು ಪ್ರಶ್ನಿಸ್ತಾ ಇದ್ದಾರೆ ಈ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ತಿಳಿಸಿ